ಪಾದದಲ್ಲೆಲ್ಲ ಆವಾಗಲೇ ಇದು ಮಾಡಿತ್ತಲ್ಲ, ಫುಲ್ಲು ಜುಮ್ಮ 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 ಅಂತ ಐತೆ, ಪಿನ್ನಲ್ಲಿ ಚುಚ್ಚಿದಾಗ ಆಗ್ತಾ ಇದೆ. ನೋ ಪ್ರಾಬ್ಲಮ್, ಇಂಬ್ಯಾಲೆನ್ಸ್ ಏನಾದ್ರೂ ಆಗುತ್ತೆ? ಇಲ್ಲ ಇಲ್ಲ ಇಲ್ಲ, ನೋ ಖಂಡಿತ ಆಗೋಲ್ಲ. ಟೇಕ್ ಕೇರ್, ಕೆಳಗಡೆ ಸಪೋರ್ಟ್ ತೊಗೋಬಾರ್ದು ಕೈ, ರೈಟ್, ಎರಡು ಕಾಲುಗಳು ಜಾಯಿನ್ ಮಾಡಿ, ಜಾಯಿನ್ ಟುಗೆದರ್, ಇವತ್ತು ಜಾಯಿನ್ ಮಾಡಿ, ಎರಡು ಪಾದಗಳು ಜಾಯಿನ್ ಮಾಡಿ, ರಾಂಗ್, ಎರಡು ಪಾದ ಹೊಟ್ಟೆಗೆ ಇಟ್ಕೊಳ್ಳಿ ಹಾಗೆ, ಜಾಯಿನ್ ಫೋರ್ಡ್. ಹಾಂ, ಜಾಯಿನ್ ಟುಗೆದರ್ ಫೋರ್ಡ್. ಟೆನ್ ಇಲೆವೆನ್ ಜಾಯಿನ್, ಜಾಯಿನ್ ಯುವರ್ ಫೋರ್ಡ್, ಕಾಲು ಬೆರಡುಗಳು ಪಾದ ಜಾಯಿನ್ ಆಗಿರಬೇಕು. ಟ್ವೆಲ್, ಟೇಕ್ ಕೇರ್. 13, 14, 15, 16, 17, 18, 19, 20, relax, relax, relax position. 1.5 feet ಇಟ್ಕೊಳ್ಳಿ. ರೈಟ್, ಹಾರ್ಟ್ ಬಿಟ್ ನಾರ್ಮಲ್ ಬರೋ ತನಕ ರಿಲ್ಯಾಕ್ಸ್ ಮಾಡಿ. ಪೊಸಿಷನ್, ಜಾಯಿನ್ ಯುವರ್ ಟುಗೆದರ್ ಫುಟ್ ಅಂಡ್ ಲೆಗ್. ಅಮ್ಮ ನಿಮ್ದು ಲೆಫ್ಟ್ ಲೆಗ್ಗು, ಲೆಫ್ಟ್ ಲೆಗ್, ಲೆಫ್ಟ್ ಕೈಗೆ ಏನು ಮಾಡೋಣ ಇವಾಗ? ಇಟ್ಕೊಳ್ಳಿ, ಇಟ್ಕೊಳ್ಳಬೇಕು, ಏನು ಮಾಡೋಣ? ಹಿಂದೆಲ್ಲ 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 ಈ ಕೈ ಹಿಂದೆ ಹೋಗೋಣ, ನನಗೆ ಗೊತ್ತಿಲ್ಲ. ಅಲ್ಲ, ಕೈ ಹಿಂದೆ ಹೋಗ್ಬೇಕಾಗಿಲ್ಲ ಇವಾಗ, ಇಲ್ಲಿ ಕಾಲ್ ರೊಟೇಟ್ ಆಗೋದು, ಕೈ ಹಾಕಿದ್ದೆ ಹೋಗ್ತದೆ. ಇವಾಗ ಇಲ್ಲಿಗೆ ಸ್ಟ್ರೈಟ್ ಆಗಿರಲಿ, ಅರ್ಧ ಫಿಟ್ ಕೆತ್ಕೊಳ್ಳಿ, ಅರ್ಧ ಫಿಟ್ ಕೆತ್ಕೊಂಡು ಇಲ್ಲಿ ನೀ ಬೆಂಡ್ ಆಗಬಾರ್ದು, ಇಲ್ಲಿ ಸ್ಟ್ರೆಚ್ ಇರಬೇಕು. ಇಲ್ಲಿ ಬಂದಾಗ ಬರೀ ತಿನ್ ಪಾದ ಹಿಂದೆ ಇಟ್ಕೊಳ್ಳಿ, ನಾರ್ಮಲ್ ಬ್ರೀತಿಂಗ್. ಈ ಗೋಡೆ ಪಕ್ಕ ಬಂದಾಗ ಪಾದ ಮುಂದೆ ಚಾಚಿ ಬ್ರೀತ್ ಔಟ್, ಹೆಚ್ಚಾಗಬಾರ್ದು. ಸ್ಲೋಲಿ ಈ ಪಾದ ಮುಂದೆ ಚಾಚಿ ಈ ಹೆಂಡು ಬರೋ ತನಕ ನಾರ್ಮಲ್ ಬ್ರೀತಿಂಗ್, ಪಾದ ಹಿಂದೆ ಹೇಳ್ಕೊಳ್ಳಿ, ಈ ಸ್ಟ್ರೆಚ್ಚಲ್ಲಿ ನಾರ್ಮಲ್ ಬ್ರೀತಿಂಗ್, ನಾರ್ಮಲ್ ಬ್ರೀತಿಂಗ್, ನಾರ್ಮಲ್ ಬ್ರೀತಿಂಗ್. ಈ ಗೋಡೆ ಹೆಂಡು ಬಂದಾಗ ಪಾದ ಮುಂದೆ ಚಾಚಿ ಉಸಿರು ಬಿಡಿ, ಉಸಿರು ಬಿಟ್ಟು ನಾರ್ಮಲ್ ಬ್ರೀತಿಂಗ್ ಅಲ್ಲಿ ಬನ್ನಿ. ಪಾದ ಮುಂದೆ ಚಾಚಿ ಆಗುದಿಲ್ವಾ, ರಿಲ್ಯಾಕ್ಸ್.